ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ಕರ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ಕರ್ಟ್ ಪೆಟಿಕೋಟ್ ಅಂತ ಹೇಳ್ಬೋದು. ನೀವು ಇದು ನೀವು ಸ್ಕರ್ಟ್ ಆಗಿ ಕೂಡ ಹಾಕ್ಕೊಳ್ಬೋದು, ಪೆಟಿಕೋಟ್ ಆಗಿ ಕೂಡ ಹಾಕ್ಕೊಳ್ಬೋದು. 2-in-1 ಅಂತ ಹೇಳ್ಬೋದು. ಇದನ್ನ ನಾವು ಕೇವಲ 10 ನಿಮಿಷದಲ್ಲಿ ಹೊಲ್ಕೊಳ್ಬಹುದು ಫ್ರೆಂಡ್ಸ್. ಈ ಪೆಟಿಕೋಟ್ ಸ್ಕರ್ಟ್ ನ ಸ್ಟಿಚ್ ಮಾಡೋದಕ್ಕೆ ನಮ್ಗೆ 2 ಮೀಟರ್ ಬಟ್ಟೆ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋ ಬೇಗ ಶುರು ಮಾಡೋಣ. ನಾವಿಲ್ಲಿ 2 ಮೀಟರ್ ಆಗೋಷ್ಟು ಬಟ್ಟೆನ ತೆಕ್ಕೊಂಡಿದ್ದೀವಿ. 100 ಕಾಟನ್ ವೈಟ್ ಬಟ್ಟೆನ ತೆಕ್ಕೊಂಡಿರೋದು. ಸಾಧಾರಣ ನಾವು ಪೆಟಿಕೋಟ್ ಬಿಳಿ ಬಟ್ಟೆಲೆ ಹೊಲಿತೀವಿ, ಹಾಗಾಗಿ ನೀವು ಬೇರೆ ಕಲರ್ ಅಲ್ಲಿ ಯಾವ್ದಾದ್ರು ನಿಮ್ ಡ್ರೆಸ್ ಸೂಟ್ ಆಗೋಂತ ಕಲರ್ ಇಲ್ಲಿ ಪೆಟಿಕೋಟ್ ಹೊಲಿತಿದ್ರೆ ಆ ಕಲರಿನ ಬಟ್ಟೆ ತೆಕ್ಕೊಂಡ್ರೆ ಆಯ್ತು. ಕಾಟನ್ ಇದ್ರೆ ಒಳ್ಳೇದು. ಇದನ್ನ 4th ಫೋಲ್ಡ್ ಆಗಿ ಮಡಿಸಿ ಹಾಕೊಳ್ತೀನಿ. ಫಸ್ಟ್ ನಾವು ಮೇಲೆ ಬಾಡಿ ಪಾರ್ಟ್ ನ ಕಟ್ ಮಾಡಿ ತೆಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅಳತೆ ಟಾಪ್ ನ ತೆಕ್ಕೊಂಡಿದ್ದೀನಿ ನೋಡಿ. ಕೊರಳಿನ ಅಳತೆ ಈ ರೀತಿ ಮಾಡ್ಕೊಳ್ಬೇಕು. ಈ ಸೈಡ್ ಈ ರೀತಿ ಇಟ್ಟು ಈ ಸೈಡ್ ವರೆಗೂ ಎಷ್ಟು ಅಳತೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ನನ್ನ ಕೊರಳಿಲಿ ಸ್ವಲ್ಪ ಅಗಲ ಇದೆ. ಸಾಧಾರಣ ಈ ರೀತಿ ನೋಡಿ, ಈ ರೀತಿ ಇಟ್ಟು ಇದನ್ನ ಈಗ ಅರ್ಧ ಮಾಡ್ಕೊಳ್ಬೇಕು ನೋಡಿ. 2.5 ಇಂಚ್ ನನ್ನ ಸರಿಯಾದ ಅಳತೆ. ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ 2.5 ಇಂಚ್ನ. ಇಲ್ಲಿ ಜಾಯಿಂಟ್ ಇರುತ್ತಲ್ವಾ, ಈ ಪ್ಲೇಸ್ ಅಲ್ಲಿ ನಾವು ಕೊರಳನ ಮಾರ್ಕ್ ಮಾಡ್ಬೇಕಿರೋದು. ಈಗ ನಾವು ಶೋಲ್ಡರ್ನ ಅಳತೆ ಮಾಡ್ಕೊಳ್ಳೋಣ. ಶೋಲ್ಡರ್ನ ಅಳತೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ರೆ, ಮಾರ್ಕಿಂಗ್ ಟೇಪ್ನ ಇಲ್ಲಿ ಇಟ್ಕೊಳ್ಬೇಕು. ಇಲ್ಲಿಂದ ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಇಲ್ಲಿ ಸಾಧಾರಣ 3.5 ಇಂಚ್ ಅಗಲ ಇದೆ. ನಮ್ಗೆ ಪೆಟಿಕೋಟ್ಗೆ ಅಷ್ಟು ಅಗಲ ಬೇಕಾಗೋದಿಲ್ಲ, ಹಾಗಾಗಿ 3.5 ಇಂಚ್ ನಾನು ಇಲ್ಲಿ 2.5 ಇಂಚ್ ಮಾತ್ರ ಇಡ್ತಾ ಇದ್ದೀನಿ. 1/2 ಇಂಚು ನಮ್ಮ ಶೋಲ್ಡರ್ ಜಾಯಿಂಟ್ ಮಾಡುವಾಗ ಹೋಗುತ್ತೆ. 2 ಇಂಚ್ ನನ್ನ ಸರಿಯಾದ ಅಳತೆ ನೋಡಿ. ಈ ಮಾರ್ಕ್ ಇರುತ್ತಲ್ವಾ, ಇಲ್ಲಿಂದ ಮುಂದುಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ 2.5 ಇಂಚ್ನ. ಈಗ ನಾನು ಇದ್ರ ನಮ್ಮ ಕೊರಳಿನ ಉದ್ದನ ನೋಡ್ಕೊಳ್ಳೋಣ ನೋಡಿ. ನಂದಿಲಿ 5.5 ಇಂಚ್ ಇದೆ, ಆದರೆ ಪೆಟಿಕೋಟ್ ಸ್ವಲ್ಪ ಜಾಸ್ತಿನೇ ಉದ್ದ ಇಟ್ಟರೆ ಒಳ್ಳೆಯದು. ಸಾಧಾರಣ ನಾನಿಲ್ಲಿ 6 ಇಂಚ್ ಉದ್ದನ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದ್ಸತಿ ಕೂಡ 2.5 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾನು 6 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನ ಈಗ ಈ ರೀತಿ ಬಾಕ್ಸ್ ಟೈಪ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ರೌಂಡ್ ಮಾರ್ಕ್ ಮಾಡಬೇಕು. ಈಗ ನೋಡಿ ಈ ನಮ್ಮ ಆಮೋಲ್ ಇರುತ್ತಲ್ವ, ಅದರ ಅಳತೆ ಮಾಡ್ಕೊಳ್ಳೋಣ ನೋಡಿ. ನಂದಿಲ್ಲಿ 6 ಇಂಚ್ ಇದೆ, ನಾನು 6 ಇಂಚ್ ಅಥವಾ 6.5 ಇಂಚ್ನ ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ 6.5 ಇಂಚ್ನ ಮಾರ್ಕ್ ಮಾಡ್ತೀನಿ. ಮತ್ತು ಇಲ್ಲಿ ಕೂಡ ಮೇಲೆ ಎಷ್ಟು ಮಾರ್ಕ್ ಮಾಡಿರ್ತೀವೋ ಅದನ್ನು ಈ ರೀತಿ ಮಾರ್ಕ್ ಮಾಡಿ ಇದು ಇದು ಮತ್ತು ಜಾಯಿಂಟ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟ್ರೈಟಾಗಿ ನೋಡಿ. ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಒಂದ್ಸತಿ ಎಷ್ಟು ಇಲ್ಲಿ ಎಷ್ಟು ಮಾರ್ಕ್ ಮಾಡಿರ್ತೀರೋ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದನ್ನೇ ನೋಡಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೇಕು. ನಾವು ನಮ್ಮ ಚೆಸ್ಟಿನ ಅಳತೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಬೇಕು, ಎಷ್ಟು ಅಳತೆ ಬರುತ್ತೋ ಅದನ್ನು ಈ ರೀತಿ ಅರ್ಧ ಮಾಡ್ಕೊಳ್ಬೇಕು. ನಂದಿಲ್ಲಿ 16 ಇಂಚ್ ಇದೆ ನೋಡಿ. ಈ ರೀತಿ ಅರ್ಧ ಮಾಡಿದಾಗ ಎಷ್ಟು ಅಳತೆ ಬರುತ್ತೋ ಅದನ್ನು ನೋಡಿ ಇಲ್ಲಿಂದ ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಬೇಕು. ನಿಮ್ಗೆ ಎಕ್ಸ್ಟ್ರಾ ಎಷ್ಟು ಜಾಗ ಬೇಕೋ ಅದನ್ನು ಕೂಡ ಮಾರ್ಕ್ ಮಾಡಬೇಕು ನೋಡಿ. ಎಷ್ಟು ಮಾರ್ಜಿನ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚು ಮಾರ್ಜಿನ್ನ ಬಿಡ್ತಾ ಇದ್ದೀನಿ. ಟೋಟಲ್ ನೋಡಿ ಈಗ 9 ಇಂಚ್ ಆಯಿತು. ಈಗ ಈ ಬಾಡಿ ಪಾರ್ಟ್ ಎಷ್ಟು ಉದ್ದ ಬೇಕೋ ಅದನ್ನು ನೋಡ್ಕೊಳ್ಬೇಕು. ನನ್ನ ಸಾಧಾರಣ 15 ಇಂಚ್ ಸಾಕು. ನಾನಿಲ್ಲಿ 15 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸರಿಯಾದ ಅಳತೆ 14 ಇಂಚು, ಆದರೆ 1 ಇಂಚು ಮಾರ್ಜಿನ್ ಬಿಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಹೊಲಿಯುವಾಗ 1/2 ಇಂಚ್ ಹೋಗುತ್ತೆ, ಮತ್ತು ಶೋಲ್ಡರ್ ಜಾಯಿಂಟ್ ಮಾಡುವಾಗ 1/2 ಇಂಚ್ ಹೋಗುತ್ತೆ. ಹಾಗಾಗಿ ನಾನು ಇದನ್ನು ಸ್ಟ್ರೈಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಾಧಾರಣ ನಾವೆಷ್ಟು ಅಗಲ ತೆಕ್ಕೊಂಡಿದ್ವೋ ಅದಕ್ಕಿಂತ 1 ಇಂಚು ಜಾಸ್ತಿ ಇಲ್ಲಿ ಇಡೋಣ. ಈಗ ನಾನು ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಅಳತೆ ಮಾಡ್ಕೊಳ್ಬೋದು. ನಿಮ್ಮ ಟಾಪ್ ಇರುತ್ತಲ್ವಾ ಅಲ್ಲಿ, ಅಲ್ಲಿಂದ ಇಲ್ಲಿ ಶೋಲ್ಡರ್ನಿಂದ ಕೆಳಗಡೆಗೆ 15 ಇಂಚ್ನ ಮಾರ್ಕ್ ಮಾಡಿ ಅಲ್ಲಿಂದ ನೀವು ಅಳತೆ ನೋಡ್ಕೊಳ್ಬೇಕು. ಈ ರೀತಿ
ಎಷ್ಟು ಅಳತೆ ಬರುತ್ತೋ ಅದನ್ನು ಅರ್ಧ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕಿರೋದು. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇಲ್ಲಿ 1 ಇಂಚ್ನ ಈ ಮೂಲೆಯಿಂದ 1 ಇಂಚ್ನ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿದ ಮತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಾನು ಬ್ಯಾಕ್ ನೆಕ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ತೀನಿ. ನಾನು ಬ್ಯಾಕ್ ನೆಕ್ನ 4.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ರೌಂಡ್ ಮಾಡ್ಕೊಳ್ಬೇಕು. ನಾವಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಕೊರಳನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಫಸ್ಟು ಬ್ಯಾಕ್ ಕೊರಳನ್ನು ಕಟ್ ಮಾಡಬೇಕು. ನೋಡಿ ಇದನ್ನು ಕಟ್ ಮಾಡಿ ಆದ ಮತ್ತೆ ಈಗ ನಾವು ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಳ್ಳೋಣ. ಅದೇ ರೀತಿ ಮಾಡಿಸಿ ಈ ಫ್ರಂಟ್ ಪಾರ್ಟ್ನು ಕೂಡ, ಫ್ರಂಟ್ ಪಾರ್ಟಿನ ನೆಕ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ನಾನು ಸ್ಕರ್ಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಂಡಿದ್ದೀನಿ ಈ ರೀತಿ. ಇದು ಜಾಯಿಂಟೆಡ್ ಸೈಡ್. ಇದನ್ನು ನಾವೇನು ಮಾಡಬೇಕು ಅಂದರೆ ಈ ಮಧ್ಯದಲ್ಲಿ ಬಿಡಿಸ್ಕೊಳ್ಬೇಕು. ಈ ಮಧ್ಯ ಜಾಯಿಂಟ್ ಇದೆ ಅಲ್ವಾ, ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ನಾವಿದ್ರ ಟೋಟಲ್ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಅದಕ್ಕೆ ನಾವಿಲ್ಲಿ ಆಗ ಕಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಈ ರೀತಿ ಇಟ್ಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 42 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಉದ್ದ ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಮಾರ್ಕ್ ಮಾಡ್ಕೊಳ್ಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ನೋಡಿ ಈ ರೀತಿ ಲೆವೆಲ್ ಆಗಿ ಮಾಡ್ಕೊಡ್ತೀನಿ. ಇದನ್ನೀಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಬ್ಯಾಕ್ ಪಾರ್ಟ್ನ ಸೀದಾ ಇಟ್ಕೊಳ್ತೀನಿ, ಈ ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಕೊಳ್ತೀನಿ ಈ ರೀತಿ. ಈ ರೀತಿ ಇಟ್ಟು ಈಗ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ. ನೋಡಿ ಫ್ರೆಂಡ್ಸ್, ಇದನ್ನೀಗ ಉಲ್ದಾಯ್ತು. ಈಗ ನಾವು ಕೊರಳನ್ನ ಉಳ್ಕೊಳ್ಳೋಣ. ಫಸ್ಟ್ ಇದನ್ನ ಉಲ್ಟಾ ಹಾಕ್ಕೊಳ್ಬೇಕು. ಅದಾದ ಮತ್ತೆ ನೋಡಿ ಈ ರೀತಿ ಸ್ವಲ್ಪ, ಫಸ್ಟ್ ಒಂದ್ಸತಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಬೇಕು. ಅದಾದ ಮತ್ತೆ ಇನ್ನೂ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡಬೇಕು. 1/2 ಇಂಚ್ಗಿಂತಲೂ ಕಮ್ಮಿ ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿ. ಕೊರಳನ್ನ ಮಡಿಸಿ ಹೊಲ್ಕೊಂಡ ಹಾಗೆ ಇಲ್ಲಿ ಕೂಡ ಮಡಿಸಿ ಹೊಲ್ಕೊಳ್ಬೇಕು. ನೋಡಿ ಈ ರೀತಿ.
ನಾವು ನಮ್ಮ ಸ್ಕರ್ಟ್ ಪ್ಯಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸಾಧಾರಣ ಅರ್ಧ ಅಥವಾ ಮುಕ್ಕಾಲು ಇಂಚಿನ ನೆರಿಗೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಅರ್ಧ ಇಂಚಿನ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸ್ಕರ್ಟ್ ಪಾರ್ಟ್ನ ಹೊಲ್ದಾಯ್ತು. ಈಗ ನೋಡಿ, ನಾನು ಇದನ್ನು ಈ ರೀತಿ ಅರ್ಧ ಮಾಡ್ಕೊಳ್ತೀನಿ, ಮಡಿಸ್ಕೊಳ್ತೀನಿ. ಮಡಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಕಟ್ ಮಾಡ್ತೀನಿ. ನೋಡಿ, ಇಲ್ಲಿ ಕಟ್ ಮಾಡಿದ್ದೀವಿ. ಟಾಪ್ ಪಾರ್ಟ್ ಇದೆ ಅಲ್ವಾ, ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಮತ್ತೆ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ನೋಡಿ, ಇದು ನಮ್ಮ ಸ್ಕರ್ಟ್ ಸೀದಾ ಪಾರ್ಟ್. ಇದು ಟಾಪಿನ ಉಲ್ಟ ಇಟ್ಕೊಂಡು ನೋಡಿ, ಈ ರೀತಿ ನೋಡ್ಕೊಳ್ಬೇಕು ಸರಿಯಾಗಿದೆಯಾ ಅಂತ. ನಂದಿದು ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇದನ್ನ ನಾನೀಗ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಟಾಪ್ ಪಾರ್ಟ್ ಇರುತ್ತಲ್ವ, ಇದನ್ನ ಈ ರೀತಿ ಸೀದಾ ಇಟ್ಕೊಳ್ಬೇಕು. ಈ ಸ್ಕರ್ಟ್ ಪಾರ್ಟ್ ಇರುತ್ತಲ್ವ, ಇದನ್ನ ಉಲ್ಟಾ ಇಟ್ಕೊಳ್ಬೇಕು. ಇದನ್ನ ಉಲ್ಟಾ ಈ ರೀತಿ ಇದ್ರ ಮೇಲೆ ಸರಿಯಾಗಿ ಇಟ್ಕೊಳ್ಬೇಕು ಮಧ್ಯದಲ್ಲಿ. ಈ ರೀತಿ ಇಟ್ಟು ನಾವು ಈ ರೀತಿ ಮಧ್ಯದಿಂದ ಹೊಲಿಯೋದಕ್ಕೆ ಶುರು ಮಾಡಬೇಕು. ಇಲ್ಲಿಂದ ಅರ್ಧ ಇಂಚ್ ಗ್ಯಾಪ್ ಇರಬೇಕು, ನಮ್ಮ ಸ್ಟಿಚ್ ಇಲ್ಲಿ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೆ ಹೊಲ್ದ. ಮತ್ತೆ ಈ ಸೂಜಿನ ಈ ರೀತಿ ಒಳಗಡೆ ಮಾಡಬೇಕು. ಇದನ್ನು ನೋಡಿ, ಈ ರೀತಿ ತಿರುಗಿಸ್ಕೊಳ್ಬೇಕು. ಈಗ ಈ ಸೈಡ್ ಹೊಲ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೆ ಒಂದಾದ ಮತ್ತೆ ಸೇಮ್ ಆ ಸೈಡ್ ಯಾವ ರೀತಿ ಮಾಡಿಕೊಂಡು ಈ ಸೈಡ್ ಕೂಡ ಅದೇ ರೀತಿ ಮಧ್ಯದವರೆಗೆ ಹೊಲ್ ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲ್ಕೊಂಡಿದ್ದೀವಿ. ಇದೇ ರೀತಿ ಈ ಸೈಡ್ ಕೂಡ ಹೊಲ್ಕೊಳ್ಳೋಣ. ಈ ಸೈಡ್ ಕೂಡ ನೋಡಿ ಫ್ರೆಂಡ್ಸ್, ನಾವೀಗ ಇದನ್ನ ಸೈಡ್ ಹೊಲ್ಕೊಳ್ಳೋಣ. ಅದಕ್ಕೆ ನಾವೀಗ ಫಸ್ಟ್ ಇದನ್ನ ಈ ರೀತಿ ಉಲ್ಟ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಸೈಡ್ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸರಿಯಾಗಿ ಇಟ್ಕೊಳ್ಬೇಕು. ಈಗ ನಾವು ಸೈಡ್ ಮಾರ್ಕ್ ಮಾಡ್ಕೊಳ್ಳೋಣ. ಸುತ್ತಿಯ ಮಧ್ಯ ಇಲ್ಲಿ ನಮ್ಮಿಲ್ಲಿ ಸರಿಯಾದ ಅಳತೆ ಎಷ್ಟು ಬಂದಿರುತ್ತೋ ಅದನ್ನ ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಈ ರೀತಿ ಮಧ್ಯದಲ್ಲಿ ಇಟ್ಟು ಈಚೆ ಸೈಡ್ ಮತ್ತೆ ಈಚೆ ಸೈಡ್ ಈ ರೀತಿ ಮಾರ್ಕ್ ಮಾಡಬೇಕು. ಇಲ್ಲಿ ಕೂಡ ಅದೇ ರೀತಿ ಮಾಡ್ಕೊಳ್ಬೇಕು. ನಾವಾಗ ಮಾರ್ಕ್ ಮಾಡಿದ್ವಲ್ವ, ಅದನ್ನೆಲ್ಲ ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆವರೆಗೂ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಆದರೆ ಕೆಳಗಡೆ ಹೋಗುವಾಗ ತುಂಬ ಅಗಲ ಮಾರ್ಕ್ ಮಾಡಬೇಕಂತಿಲ್ಲ, ಅಗಲ ಕಡಿಮೆ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಸೈಡ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಪಿನ್ ಹಾಕಿರ್ತೀವಲ್ವ, ಅದು ಸ್ಟಿಚ್ ಮಾಡುವಾಗ ತೆಕ್ಕೊಳ್ಬೇಕು. ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ನಾನು ಸೈಡ್ ಹೊಲ್ಕೊಂಡಿದ್ದೀನಿ. ಈಗ ಕೆಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಪೆಟಿಕೋಟ್ ಸ್ಕರ್ಟ್ ಈಗ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ಸ್ಕರ್ಟ್ನ ಹೊಲ್ಕೊಂಡ್ವಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.